ನಮಸ್ಕಾರ ಸುಧಾಮಿತ್ರರೇ, ತಮ್ಗೆಲ್ಲರೂ ಸ್ವಾಗತ ಕನ್ನಡ ಜಗ ಗುರು ಯೂಟ್ಯೂಬ್ ಚಾನಲ್ಗೆ. ಸುಧಾಮಿತ್ರರೇ, ಈ ವಿಡಿಯೋ ಮಾರ್ಚ್ 20ನೇ ತಾರೀಕಿನ ಪ್ರಚಲಿತ ಘಟನೆಗಳಾಗಿದ್ದು, ಹಾಗಾಗಿ ಈ ವಿಡಿಯೋ ಕೊನೆ ತನಕ ನೋಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ. ಮತ್ತು ಈ ಪ್ರಶ್ನೆಗಳು ಮುಂಬರುವ PSI PSI ಗ್ರೂಪ್ ಸಿ ಹಾಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಪ್ರಚಲಿತ ಘಟನೆಗಳು ಇವು ಆಗಿವೆ. ಓಕೆನಾ ಸುಧಾಮಿತ್ರರೇ, ಮತ್ತು ಈ ವಿಡಿಯೋದಲ್ಲಿ ಬರೋ ಎಲ್ಲ ಪ್ರಚಂದಿಗಳು GK ಟುಡೇ ಮತ್ತು ದ ಹಿಂದೂ, ದ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಪ್ರಜಾವಾಣಿ ವಿಜಯವಾಣಿ ಪತ್ರಿಕೆಗಳಿಂದ ಆಯ್ದುಕೊಂಡ ಪ್ರಮುಖ ಪ್ರಚಲಿತ ಘಟನೆಗಳು ಇವು ಆಗಿವೆ. ಓಕೆ, ಮೊದಲು ಪ್ರಶ್ನೆಯಾಗಿದ್ದು, ಒಂದನೇ ಪ್ರಶ್ನೆ, 18 ಮಾರ್ಚ್ 2023 ಗ್ಲೋಬಲ್ ರಾಗಿ ಅಥವಾ ಶ್ರೀ ಅಣ್ಣ ಸಮ್ಮೇಳನವನ್ನು ಎಲ್ಲಿ ನಡೆಯಲಿದೆ ಅಥವಾ ಎಲ್ಲಿ ನಡೆಯಿತು ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ನೋಡೋದಾದ್ರೆ ಸರಿಯಾದ ಉತ್ತರ ಬಿ, ನವದೆಹಲಿಯಲ್ಲಿ ಅಂತ ಹೇಳಬಹುದು. ಮುಂದಿನ ಪ್ರಶ್ನೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ 26ನೇ ಘಟಕೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಯಾರು ಭಾಗವಹಿಸಿದ್ದರು ಅಂತ ಕೇಳಿದ್ದಾರೆ. ಇದರದ್ದು ಸರಿಯಾದ ಉತ್ತರ ನೋಡೋದಾದ್ರೆ ಇದರದ ಸರಿಯಾದ ಉತ್ತರ ಬಿ. ಇದರ ಸರಿಯಾದ ಉತ್ತರ ಯಾರಪ್ಪ ಅಂದ್ರೆ ಶರ್ಬಾನಂದ್ ಸೋನುವಾಲ್ ಅವರು. ನಂತರ ಮೂರನೇ ಪ್ರಶ್ನೆ, ಸ್ಕೈಟ್ರ್ಯಾಕ್ಸ್ ಯಾವ ವಿಮಾನ ನಿಲ್ದಾಣವನ್ನು ಅಥವಾ ಸ್ಕೈಟ್ರ್ಯಾಕ್ಸ್ ಅನ್ನುವ ಸಂಸ್ಥೆ ಯಾವ ವಿಮಾನ ನಿಲ್ದಾಣಕ್ಕೆ ಏಷ್ಯಾದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಘೋಷಿಸಿದೆ ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಎ. ಇದರ ಸರಿಯಾದ ಉತ್ತರ ನವದೆಹಲಿ ಅಥವಾ ದೆಹಲಿ ವಿಮಾನ ನಿಲ್ದಾಣ ಅಂತ ಹೇಳಬಹುದು. ನಂತರ ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, RBI ಗವರ್ನರ್ ಆದಂತಹ ಶಶಿಕಾಂತ್ ದಾಸ್ ಅವರಿಗೆ ಸೆಂಟ್ರಲ್ ಬ್ಯಾಂಕಿಂಗ್ ಅವಾರ್ಡ್ಸ್ 2023 ಪ್ರದರ್ಶನವನ್ನು ಒದಗಿಸಲಾಯಿತು. ಹಾಗಾದ್ರೆ ಈ RBI ಗವರ್ನರ್ ಎಷ್ಟನೇ RBI ಗವರ್ನರ್ ಆಗಿದ್ದಾರೆ ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಎ. ಇದರ ಸರಿಯಾದ ಉತ್ತರ 25ನೇ RBI ಗವರ್ನರ್ ಆಗಿದ್ದರು ಅಂತ ಹೇಳಬಹುದು ಶಶಿಕಾಂತ್ ದಾಸ್ ಅವರು. ನಂತರ ಮುಂದಿನ ಪ್ರಶ್ನೆ, ಪಾಕ್ ಜಲಸಂಧಿಯನ್ನು ಅತಿ ವೇಗವಾಗಿ ಈಜಿದ ಮೊದಲ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳಿದರೆ, ಇದರ ಸರಿಯಾದ ಉತ್ತರ ಸಿ. ಸಂಪನ್ ರಮೇಶ್ ಅಂತ ಹೇಳ್ಬೋದು. ನಂತರ ಆರನೇ ಪ್ರಶ್ನೆ, ಜಾಗತಿಕ ಭಯೋತ್ಪಾದನಾ ಸ್ಫೋಟಕ ಅಥವಾ GTI 2023 ಪ್ರಕಾರ ಯಾವ ದೇಶವು ಭಯೋತ್ಪಾದನೆಯಿಂದ ಅತಿ ಹೆಚ್ಚು ಪ್ರಭಾವಿತವಾಗಿದೆ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಎ. ಅಫ್ಘಾನಿಸ್ತಾನ್ ಅಂತ ಹೇಳ್ಬೋದು. ನಂತರ ಏಳನೇ ಪ್ರಶ್ನೆ, ನೇಪಾಳದ 3ನೇ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಬಿ. ರಾಮ್ ಸಹಾಯ್ ಪ್ರಸಾದ್ ಯಾದವ್ ಅವರು ಅಂತ ಹೇಳ್ಬೋದು. ನಂತರ ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ರಾಜ್ಯದಲ್ಲಿ 19 ಹೊಸ ಜಿಲ್ಲೆಗಳು ಮತ್ತು 3 ಹೊಸ ವಿಭಾಗಗಳನ್ನು ಘೋಷಿಸಿದೆ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಡಿ. ರಾಜಸ್ಥಾನ ರಾಜ್ಯ ಅಂತ ಹೇಳ್ಬೋದು. ರಾಜಸ್ಥಾನ ರಾಜ್ಯದಲ್ಲಿ 9 ಹೊಸ ಜಿಲ್ಲೆಗಳು ಮತ್ತು 3 ಹೊಸ ವಿಭಾಗಗಳನ್ನು ಘೋಷಿಸಿದ ರಾಜ್ಯ ರಾಜಸ್ಥಾನ ಅಂತ ಹೇಳ್ಬೋದು. ನಂತರ ಮುಂದಿನ ಪ್ರಶ್ನೆ, ಪರಿಸರವನ್ನು ಪುನರುಜ್ಜೀವಗೊಳಿಸುವ ನೈಸರ್ಗಿಕ ಕೃಷಿ ಮತ್ತು ಚೇತರಿಸಿಕೊಳ್ಳುವ ಕೃಷಿ ಎಂಬ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಬಿ. ಮಣಿಪುರ ರಾಜ್ಯದಲ್ಲಿ ಅಂತ ಹೇಳ್ಬೋದು. ನಂತರ ಹತ್ತನೇ ಪ್ರಶ್ನೆ, ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಲು ಸ್ವಿಟ್ಜರ್ಲೆಂಡ್ನ ಕ್ರೆಡಿಟ್ ಶೂಸ್ ಬ್ಯಾಂಕ್ ಅನ್ನು ಯಾರು ಸ್ವಾಧೀನಪಡಿಸಿಕೊಂಡಿದ್ದಾರೆ ಅಂತ ಕೇಳಿದರೆ, ಸ್ವಿಟ್ಜರ್ಲೆಂಡ್ ಕ್ರೆಡಿಟ್ ಶೂಸ್ ಬ್ಯಾಂಕ್ ಏನದಲ್ಲ ಅದು ಯಾರು ಸ್ವಾಧೀನಪಡಿಸಿಕೊಂಡಿದ್ದಾರೆ ಅಥವಾ ಯಾರು ಏನ್ ಮಾಡಿದ್ರೆ ಪರ್ಚೇಸ್ ಮಾಡಿದಾರೆ ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಡಿ. UBSE ಗುಂಪು ಅಂತ ಹೇಳ್ಬೋದು. ನಂತರ ಇಂಡಿಯನ್ ವೆಲ್ಸ್ ಮಾಸ್ಟರ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ನೋಡೋದಾದ್ರೆ ಇದರದ ಸರಿಯಾದ ಉತ್ತರ ಎ. ಕರ್ಲೋಸ್ ಅಲ್ಕರಾಜ್ ಅವರು ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ 12ನೇ ಪ್ರಶ್ನೆ, BPCLನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ಎ. ಜೆ. ಕೃಷ್ಣಕುಮಾರ್ ಅವರು ಅಂತ ಹೇಳ್ಬೋದು. ನಂತರ 13ನೇ ಪ್ರಶ್ನೆ, ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದರೆ, ದಿ ಬಿಪಿನ್ ಅವರು ಬದಲಾಗಿ ಬರೆದಂತಹ ದಿ ಮ್ಯಾನ್ ಬಿಯಾಂಡ್ ದಿ ಯೂನಿಫಾರ್ಮ್ ಅನ್ನೋ ಪುಸ್ತಕ ಬಿಪಿನ್ ರಾವತ್ ಬದಲಾಗಿ ಬರೆಯಲಾಯಿತು. ಈ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಬಿ. ರಚನಾ ಬಿಸ್ಟ್ ರಾವತ್ ಅಂತ ಹೇಳ್ಬೋದು. ರಚನಾ ಬಿಪಿನ್ ರಾವತ್ ಅಂತ ಹೇಳ್ಬೋದು. ಆನಂತರ ATP ಮಾಸ್ಟರ್ಸ್ 1000 ಪ್ರಶಸ್ತಿಯನ್ನು ಗೆದ್ದ ಅತ್ಯಂತ ಹಳೆಯ ಆಟಗಾರ ಯಾರು ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಡಿ. ರೋಹನ್ ಬೋಪಣ್ಣ ಅಂತ ಹೇಳ್ಬೋದು. ನಂತರ ಮುಂದಿನ ಪ್ರಶ್ನೆ, PM ಮಿತ್ರಾ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನು ಎಷ್ಟು ರಾಜ್ಯಗಳಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಸಿ. 7 ರಾಜ್ಯಗಳಲ್ಲಿ PM ಮಿತ್ರ ಅಥವಾ PM ಮಿತ್ರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನು ಸ್ಥಾಪಿಸಲಾಗಿದೆ ಅಂತ ಹೇಳ್ಬೋದು. ಓಕೆನಾ, ಇವು ಸ್ಪರ್ಧೆ ಅಂತಾರೆ. ಮಾರ್ಚ್ 20ನೇ ತಾರೀಕಿನ 15 ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ಬಹು ಆಯ್ಕೆ ಪ್ರಶ್ನೆ ಉತ್ತರಗಳು ಇವಾಗಿವೆ. ಹಾಗಾಗಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಅದೇ ರೀತಿ ನನ್ನ ಚಾನಲ್ನಲ್ಲಿ ನೀವು GK ಸಂಬಂಧಪಟ್ಟಂತೆ ಹಿಸ್ಟ್ರಿಯಲ್ಲಿ ಭೂಗೋಳಶಾಸ್ತ್ರ ಅಲ್ಲಿ ಅಥವಾ ವಿಜ್ಞಾನದ
ವಿಜ್ಞಾನಕ್ಕೆ ಸಂಬಂಧಪಟ್ಟ ಬಹುವಾಕ್ಯ ಪ್ರಶ್ನೆ ಉತ್ತರಗಳಾಗಲಿ, ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಬಹುವಾಕ್ಯ ಪ್ರಶ್ನೆ ಉತ್ತರಗಳಾಗಲಿ, ಇವೆಲ್ಲನೂ ಕೂಡ ನನ್ನ ಪ್ಲೇ ಲಿಸ್ಟ್ ನಲ್ಲಿ ಸಿಗುತ್ತೆ, ಅವೆಲ್ಲ ನೀವು ನೋಡಬಹುದು ಅಂತ ಹೇಳ್ತಾ. ಅದೇ ರೀತಿ ನೀವೇನಪ್ಪ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ನೋಡಬಹುದು, ಅವು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಅದಾವ, ಅವು ನೀವು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.